ಯಾದಗಿರಿ ಜಿಲ್ಲೆಯಲ್ಲಿ ಮತದಾನ ಜಾಗೃತಿ ಜಾಥಾವನ್ನ ಸಂಘಟನೆ ರಾಜ್ಯಾಧ್ಯಕ್ಷ ಆರ್ ಸುರೇಂದ್ರಪ್ಪನವರು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ರಾಜ್ಯದ 30 ಜಿಲ್ಲೆಗಳಲ್ಲಿ ಮತ ಜಾಗೃತಿ ಏರ್ಪಡಿಸಿದ ಏಕೈಕ ಕನ್ನಡ ಪರ ಸಂಘಟನೆ ಅಂದರೆ ಅದು ನಮ್ಮ ಜೈ ಕರ್ನಾಟಕ ಸಂಘಟನೆ. ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಜಾಥಾ ಪೂರ್ಣಗೊಂಡಿದೆ, ಇನ್ನುಳಿದ ಜಿಲ್ಲೆಗಳಲ್ಲಿ ನಡೀತಾ ಇದೆ ಎಂದು ಹೇಳಿದರು. ಈ ಹಿಂದೆ 50% ಮತದಾನ ಆಗ್ತಾ ಇರಲಿಲ್ಲ, ಇದರ ಪರಿಣಾಮ ಭ್ರಷ್ಟರು ಅಯೋಗ್ಯರು ದೇಶ ಆಳುವಂತಾಗಿತ್ತು. ಆದರೆ ಈಗ ಜನರು ಜಾಗೃತರಾಗಿದ್ದಾರೆ. ಆದಾಗ್ಯೂ ಮತದಾನ ಪ್ರಮಾಣ 90% ದಾಟಬೇಕು ಅಂದಾಗ ಮಾತ್ರ ಒಳ್ಳೆಯ ಅಭ್ಯರ್ಥಿಗಳನ್ನು ಹಾಗೆ ಒಳ್ಳೆ ಸರ್ಕಾರವನ್ನು ಆಯ್ಕೆ ಮಾಡಲು ಸಾಧ್ಯವಾಗುತ್ತೆ ಎಂದು ತಿಳಿಸಿದರು. ಮತದಾನ ಜಾಗೃತಿ ಉದ್ದಕ್ಕೂ ಮಹಿಳೆಯರು ಯುವಕರು ಮತದಾನ ಜಾಗೃತಿ ಪೋಸ್ಟರ್ಗಳನ್ನು ಹಿಡಿದು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಇದೇ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಮಚಂದ್ರಯ್ಯ ಮತ್ತು ಯಾದಗಿರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಶ್ರೀ ಬಿಎನ್ ವಿಶ್ವನಾಥ್ ನಾಯ್ಕ, ಹಾಗೆ ಜಿಲ್ಲಾ ಗೌರವಾಧ್ಯಕ್ಷ ಎಚ್ ಕುರುಗುಂದ, ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ರೆಡ್ಡಿ, ಜಿಲ್ಲಾ ಉಪಾಧ್ಯಕ್ಷರಾದ ಶಿವರಾಜ್ ಗುತ್ತೇದಾರ್, ಹಾಗೆ ಕಾರ್ಯಾಧ್ಯಕ್ಷರಾದ ಹನುಮಂತ್ ಪೂಜಾರಿ, ಶಹಾಪುರ ತಾಲೂಕಾಧ್ಯಕ್ಷ ಸೋಪಣ್ಣ, ಇನ್ನು ಸುರಪುರ ತಾಲೂಕಾಧ್ಯಕ್ಷ ರವಿನಾಯ್ ಕುಣಸಗಿ, ತಾಲೂಕಾಧ್ಯಕ್ಷ ಮಲ್ಲಿಕಾರ್ಜುನ ಗಸ, ಇನ್ನು ಹಲವಾರು ಕಾರ್ಯಕರ್ತರು ಆ ಒಂದು ಸಂದರ್ಭದಲ್ಲಿ ಉಪಸ್ಥಿತಿಯನ್ನು ವಹಿಸಿದ್ದರು.